ಮಾತಾಡೋದಕ್ಕೆ. ಹೌದು, ನಾನು ಮೂವಿ ಸೈನ್ ಮಾಡಿದಾಗ ಅಲ್ಲಿ ಸುಮಾರು ಜನ ಇದ್ರು, ಅಷ್ಟರಲ್ಲಿ ನನ್ನ ಸೆಲೆಕ್ಟ್ ಮಾಡಿದಾಗ ನನಗದು ಆ ಎಕ್ಸ್ಪೀರಿಯನ್ಸ್ ಒಂದು, ನಾನು ಮಾಡೆಲ್ ಆಗಿದೆ ಅದ್ರ ಮುಂಚೆ, ನಂಗದು ಒಂದು ಮಿಸ್ ಇಂಡಿಯಾ ಗೆಲ್ಲೋ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಅಷ್ಟು ಜನದಲ್ಲಿ ನಾನು ಸೆಲೆಕ್ಟ್ ಆಗಿರೋದು. ಅಂಡ್ ನನ್ನ ಸೆಲೆಕ್ಟ್ ಮಾಡಿರುವಂತ ಕಾರಣನೇ ನಾನು ತುಂಬಾ ಸಿಂಪಲ್ ಆಗಿ ಬಂದಿದ್ದೆ, ಆಮೇಲೆ ಸರಿಗೆ ಹೇಗೆ ಕ್ಯಾರೆಕ್ಟರ್ ಅವರು ಕ್ಯಾರೆಕ್ಟರೈಸ್ ಮಾಡಿದ್ರು ಹಾಗೆ ಇದ್ದೆ ಅಂತ. ಅದಾದ್ಮೇಲೆ ನನಗೆ ಒಂದು ವರ್ಷ, ಆಕ್ಚುಲಿ 2 ವರ್ಷ ಕಮಿಟ್ಮೆಂಟ್ ಕೇಳಿದ್ರು. ಅಂಡ್ ಆ 2 ವರ್ಷದಲ್ಲಿ ನಾನು ಯಾವ್ದು ಮೂವಿ ಸೈನ್ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು. 2 ವರ್ಷ ಆಯ್ತು, ಮೂವಿ ಮುಗ್ದಿಲ್ಲ. ಆಮೇಲೆ ಕೊರೋನಾ ದಸೆಯಿಂದ, ಪ್ಯಾಂಡಮಿಕ್ ದಸೆಯಿಂದ ಮೂವಿ ಮುಗ್ದಿಲ್ಲ. ಆಮೇಲೆ 3 ವರ್ಷ ಅದು ಆಯ್ತು, ಇವಾಗ 4ನೇ ವರ್ಷ ನಡೀತಾ ಇದೆ. ಆದ್ರೆ ಇದೆಲ್ಲದಕ್ಕಿಂತ ನಂಗೆ ಎಲ್ಲರಿಗಿಂತ ಇಷ್ಟ ಆಗಿದೇನು ಅಂದ್ರೆ ಈ ತಂಡದ ಜೊತೆ ಇದ ಎಕ್ಸ್ಪೀರಿಯನ್ಸ್. ಅಂದ್ರೆ ಇದಾದ್ಮೇಲೆ ನಾನು 3 ಮೂವಿ ಮಾಡಿದೀನಿ, ಆದ್ರೆ ನನಗೆ ಇಲ್ಲಿ ಬಂದಿರುವಂತ ಒಂದು ಫ್ಯಾಮಿಲಿ ಫೀಲಿಂಗ್, ಆ ಟ್ರೀಟ್ಮೆಂಟ್ ನನಗೆ ಎಲ್ಲೂ ಕೂಡ ಸಿಗ್ಲಿಲ್ಲ. ಸೊ ನಮ್ಮ ಇಂಡಸ್ಟ್ರಿಗೆ ಎಲ್ಲಾ ಹೀರೋಯಿನ್ಗೂ ಇಂಥ ತಂಡ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ. ಅಂಡ್ ನನಗೆ ಆಸ್ ಅ ಆರ್ಟಿಸ್ಟ್ ಕಿರಣ್ ಸರ್ ತುಂಬಾ ಹೇಳ್ಕೊಟ್ಟಿದ್ದಾರೆ. ನಂದು ಪ್ರತಿ ಇವಾಗ ಪರ್ಫಾರ್ಮೆನ್ಸ್ ಚಾರ್ಲಿ ಆದ್ಮೇಲೆ ನಾನು ಮಾಡಿರುವಂತ ಪ್ರತಿ ಪರ್ಫಾರ್ಮೆನ್ಸ್ ಅಲ್ಲೂ ನಂದು ಆಸ್ ಅ ಆರ್ಟಿಸ್ಟ್ ನಾನು ತುಂಬಾ ಡೆವಲಪ್ ಆಗಿದ್ದೀನಿ, ನಾನು ತುಂಬಾ ಕಲ್ತಿದ್ದೀನಿ ಅಂತಂದ್ರೆ ಅದು ಹೋಲ್ ಕ್ರೆಡಿಟ್ ಗೋಸ್ ಟು ಕಿರಣ್ ಸರ್. ಅಂಡ್ ರಕ್ಷಿತ್ ಸರ್ ಬರೀ ನಂಗೆ ನಗ್ಸ್ತಾ ಇದ್ರು ಇಡೀ ಶೂಟಿಂಗ್ ಟೈಮ್ ಬರೀ ನಗದಂದ್ರೆ ಕ್ರೆಡಿಟ್ಸ್ ಫಾರ್ ದಟ್. ಸೊ ಪ್ರತಿ ಶಾರ್ಟ್ ಮುಂಚೆನು ನನಗೆ ನಗ್ಸ್ತಾ ಇರೋದು, ಆಮೇಲೆ ನಂಗೆ ಬಯಸೋದು, ಇವ್ರು ನಗ್ಸೋದು, ಕಿರಣ್ ಸರ್ ಬರೀ ನನಗೆ ಮಾತ್ರ ಬೈತಾ ಇರ್ತಿದ್ರು. ಸೊ ದಟ್ಸ್ ಇಟ್ ನನ್ನ ಎಕ್ಸ್ಪೀರಿಯನ್ಸ್.